ನಾನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಇವಾಗ ಇವ್ರು ನಮ್ಮ ಸ್ನೇಹಿತರು ಹೇಳ್ದಂಗೆ ಮೋದಿ ಆದರೆ ಒಳ್ಳೆಯದು, ಯಾಕೆಂದರೆ ಡೆವಲಪ್ಮೆಂಟ್ ಆಗಲಿ ಮತ್ತು ದೇಶ ರಕ್ಷಣೆ ಬಗ್ಗೆ ಆಗಲಿ ಒಂದು ಪಾಯಿಂಟು. ಆದರೆ 2013-14 MP ಎಲೆಕ್ಷನ್ ಆದಾಗ ಇದೇ BJP ಎಲ್ಲೂ ಇರಲಿಲ್ಲ, ಸ್ಟೇಟಲ್ಲೂ ಇರಲಿಲ್ಲ, ಸೆಂಟ್ರಲಲ್ಲೂ ಇರಲಿಲ್ಲ. ಅವಾಗೇನು ಹೇಳಿದ್ರು, ಜಸ್ಟ್ ಬಿಕಾಸ್ ಆಫ್ ಎಲೆಕ್ಷನ್ನು ನಾವು ವಿದೇಶದಲ್ಲಿರೋದು ಸ್ವಿಸ್ ಬ್ಯಾಂಕಲ್ಲಿರೋ ಹಣ ತೊಗೊಂಬರ್ತೀವಿ ಓಟ್ ಹಾಕಿ ಅಂತೇಳಿ ಹಾಕಿಸ್ಕೊಂಡ್ರು. ರಾಮ ಮಂದಿರ ಕಟ್ತೀವಿ ಅದನ್ನು ಹೇಳಿದ್ರು. ರಾಮ ಮಂದಿರ ಹೆಂಗೋ ಕಷ್ಟಪಟ್ಟು ಮಾಡಿದ್ರು, ಅದಕ್ಕೆ ಒಳ್ಳೆಯದು. ಸ್ವಿಸ್ ಬ್ಯಾಂಕಲ್ಲಿ ತತ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ನಿರುದ್ಯೋಗಿ ಸಮಸ್ಯೆ ನಿರ್ವಹಣೆ ಮಾಡ್ತೀವಿ, ಅದನ್ನ ಎಲ್ಲಿ ಮಾಡಿದ್ರು? ಅದೆರಡೂ ಅಟ್ಟರ್ಲಿ ಫೇಲ್ಯೂರ್ ಆಗೋಯ್ತು. ಅದನ್ನು ಮಾಡಿದ್ದೀರಾ, ಅಟ್ ಲೀಸ್ಟ್ ಐ ಕ್ಯಾನ್ ಸೇ ದಟ್ ಮೋದಿ ಈಸ್ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ಅದನ್ನ ಮಾಡಲಿಲ್ಲ. ಇವರೇನಿರು 50% ಅಷ್ಟೇ, ಯಾರೋ ಮೋದಿ ಈಸ್ 50%, ಇನ್ನು 50% ಅಟ್ಟರ್ಲಿ ಫೇಲ್ಯೂರ್. ಬಟ್ ಇನ್ನೊಂದು ವಿಷಯ ಏನಂದರೆ, ರಾಹುಲ್ ಗಾಂಧಿ ನನ್ನ ಸ್ನೇಹಿತರು ಹೇಳ್ದಂಗೆ ಇದರಲ್ಲಿ ಏನು ಪೊಲಿಟಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದಾರೆ, ಅದರಲ್ಲಿ ಸ್ವಲ್ಪ ಡೆವಲಪ್ ಆಗಬೇಕು. ಈಗೇನು ವೀಕ್ ಇರಲಿ ವೀಕ್ ಇಲ್ದಲ್ಲ ಇರಲಿ, ಸೆಕ್ರೆಟ್ರಿಗಳು ಇರ್ತಾರೆ, ಎಲ್ಲ ಹೇಳ್ಕೊಡ್ತಾರೆ, ಮಾಡ್ತಾರೆ, ಗೊತ್ತಾಯ್ತಾ? ಅದಕ್ಕೇನು ನೋ ಡೌಟ್ ಅಬೌಟ್ ಇಟ್. ಬಟ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಒಂದು MP MLA ಎಲೆಕ್ಟ್ ಮಾಡೋರು ಯಾರು? ಪ್ರಜೆಗಳು ಎಲೆಕ್ಟ್ ಮಾಡ್ತಾರೆ. ಆ ಕಾನ್ಸ್ಟಿಟ್ಯೂಷನನ್ನು ಇವರು ವೈಲೇಟ್ ಮಾಡಿ BJPನವರು ರಾಹುಲ್ ಗಾಂಧಿನ MP ಇದರಿಂದನೇ ಅನರ್ಹರ ಮಾಡಿದ್ರಲ್ಲ, ಅದು ನ್ಯಾಯನ? ಕಾನ್ಸ್ಟಿಟ್ಯೂಷನ್ ಇವ್ರಿಗೆ ಗೊತ್ತಿದೆಯಾ ಹೆಂಗೆ ಮಾಡಿದ್ರು? ಈಗ ಅದೇ ಅವ್ರಿಗೆ ಇವಾಗ ಕ್ಲೀನ್ ಚಿಟ್ ಕೊಡ್ತಲ್ಲ, ಅದಕ್ಕೆ ಇವ್ರು ಮುಖಭಂಗ ಆಯ್ತಲ್ವಾ? ಯಾರಿಗೆ? ಮೋದಿಗಾಗಲಿ, ಅಮಿತ್ ಶಾಗಾಗಲಿ, BJP ಲೀಡರ್ಸ್ಗಾಗಲಿ. ಏನಕ್ಕೆ ಮಾಡಬೇಕಾಗಿತ್ತು ಅದು? ಇವರು ಎಲೆಕ್ಷನ್ನಲ್ಲಿ ಗೆದ್ದಿದ್ರು, ಈಗ ಅದನ್ನೇ ಇವರು ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಅವ್ರು ಅದನ್ನು ಮಾಡಿದ್ರೆ ಇವ್ರಿಗೆ ಅವ್ರಿಗೆ ವ್ಯತ್ಯಾಸ ಏನಿದೆ? ಅದನ್ನು ಮಾಡಬಾರ್ದು. ನ್ಯಾಯ ನ್ಯಾಯವಾಗಿರಬೇಕು, ಅನ್ಯಾಯವಾಗಿರಬಾರ್ದು. ಇವರು ಅನ್ಯಾಯವಾಗಿ ನಮಗೆ ಅಧಿಕಾರ ಇದೆ ಅಂದ್ಬಿಟ್ಟು ಅಡ್ವರ್ಸ್ ಆಗಿ ಪಾರ್ಲಿಮೆಂಟ್ ಮೆಂಬರ್ಶಿಪ್ಪನ್ನ ಕಿತ್ತಾಕ್ತೀವಿ ಅಂತಂದರೆ ಇವ್ರು ಇನ್ನು ದೇಶನ ಇನ್ನು ಹೆಂಗೆ ಹೊಡಿತಾರೆ ಅನ್ನೋದನ್ನ ಅದನ್ನು ಒಂದು ವಿಧದಲ್ಲಿ ಯೋಚನೆ ಮಾಡಬೇಕು. ಒಂದಾಯಿತು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.